ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನಾನು ವಿಡಿಯೋದಲ್ಲಿ ರಾತ್ರಿ ನಾವು ಮಲ್ಕೊಬೇಕಾರ ಇದೊಂದು ಇಂಗ್ರೀಡಿಯೆಂಟ್ ಹಚ್ಕೊಂಡ್ರೆ ಸಾಕು, ನಮಗೇನಾದರೂ ಡಾರ್ಕ್ ಸರ್ಕಲ್ಸ್ ಆಗಿದ್ರೆ ಅಥವಾ ಬಾಯಿ ಸುತ್ತ ಕಪ್ಪಾಗಿದ್ರೆ, ಪಿಂಪಲ್ಸ್ ಆಗಿದ್ರೆ, ಪಿಂಪಲ್ ಮಾರ್ಕ್ ಆಗಿದ್ರೆ, ಆ್ಯಂಡ್ ಓಪನ್ ಪೋರ್ಸ್, ಈ ಇಷ್ಟು ಪ್ರಾಬ್ಲಮ್ಗೂ ಇದೊಂದೇ ಸೊಲ್ಯೂಷನ್ ಅಂತೀನಿ. ಖಂಡಿತವಾಗ್ಲೂ ಹೋಗುತ್ತೆ. ರಾತ್ರಿ ಮಲ್ಕೊಬೇಕಾರೆ ಇದೊಂದು ಹಚ್ಕೊಂಡು ಮಲ್ಕೊಂಡ್ರೆ ಸಾಕು. ಇದರಿಂದ ನಿಮ್ಗೆ ಯಾವುದೇ ಥರ ಕಡಿಯೋದು, ಇಚಿನೆಸ್ ಆಗೋದು, ಇರಿಟೇಟ್ ಆಗೋದು ಆ ಥರ ಎಲ್ಲ ಏನೂ ಆಗೋಲ್ಲ. ಅದು ಯಾವುದು ಅಂತ ಥಿಂಕ್ ಮಾಡ್ತಿದ್ದೀರಾ? ಎಸ್, ನಾನು ನಿಮಗೆ ತೋರ್ಸೋಕ್ಕೆ ವೆಯ್ಟ್ ಮಾಡ್ತಿದ್ದೀನಿ, ಬನ್ನಿ ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಫಸ್ಟ್, ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಆ್ಯಂಡ್ ನಿಮಗೂ ಯಾವ ಥರ ವಿಡಿಯೋಸ್ ಬೇಕು ಅಂತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ಪ್ಯಾಕ್ ತಯಾರಿಸ್ಕೊಳ್ಳೋಕೆ ಅಂದರೆ ಇದೊಂಥರ ಟೋನರ್ ರೀತಿ. ಓಕೆ, ನೀವು ಟೋನರ್ ನೋಡಿರ್ತೀರಲ್ವ, ಮನೆಯಲ್ಲೇ ಈ ರೀತಿ ಟೋನರ್ನ ಯೂಸ್ ಮಾಡ್ಕೊಂಡು ನಾವು ಅಪ್ಲೈ ಮಾಡೋದ್ರಿಂದ ಕಣ್ಣಿನ ಕೆಳಗಾಗಿರುವಂಥ ಡಾರ್ಕ್ ಸರ್ಕಲ್ಸ್, ಬಾಯಿ ಸುತ್ತ ಆಗಿರುವಂಥ ಕಪ್ಪು, ಪಿಂಪಲ್, ಪಿಂಪಲ್ ಮಾರ್ಕ್, ಓಪನ್ ಪೋರ್ಸ್ ಆ್ಯಂಡ್ ಟ್ಯಾನಿಂಗು ಕೂಡ ರಿಮೂವ್ ಮಾಡುತ್ತೆ. ಹೋಗಿ ನೋಡ್ಕೊಂಡು ಬನ್ನಿ. ಅದ್ಯಾ ಇಲ್ಲಿ ನೋಡಿ, ಫಸ್ಟ್ ಇಲ್ಲೊಂದು ಖಾಲಿ ಬೌಲ್ ತೊಗೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟ್ ನಾನು ಇಲ್ಲಿ ಈ ಥರ ತುರಿಯೋದು ತೊಗೊಂಡಿದ್ದೀನಿ. ನಾನು ಇಲ್ಲಿ ಒಂದು 2 ಪೀಸಷ್ಟು ಸೌತೆಕಾಯಿ ತೊಗೊಂಡಿದ್ದೀನಿ. ಸೌತೆಕಾಯಿ ತೊಗೊಂಡು ಏನು ಮಾಡ್ತೀನಿ ಅಂದರೆ ಈಗ ಈ ರೀತಿ ತುರ್ಕೋತೀನಿ. ನೀವು ಇದನ್ನು ಮಿಕ್ಸಿ ಜಾರಿಗೆ ಕೂಡ ಹಾಕೋಬೋದು. ನಾವು ಸೌತೆಕಾಯಿ ತಿಂತೀವಲ್ವ, ಸೊ ಆ ಕಡೆ ಈ ಕಡೆ ಸಿಡಿಯ ರೀತಿ ಎರೆದಿರ್ತೀವಲ್ವ, ಅದು ಕಹಿ ಬರುತ್ತೆ ಅಂತ. ನೀವು ಅದನ್ನು ವೇಸ್ಟ್ ಮಾಡೋ ಬರಲು ಈ ರೀತಿನ ತುರ್ಕೋಬೋದು ಗೈಸ್. ಈ ರೀತಿ ತುರ್ದು ಇದರಲ್ಲಿರೋಂಥ ರಸನ ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ತೋರಿಸ್ತೀನಿ. ನೋಡಿ, ಈ ರೀತಿ ತುರ್ಕೊಳ್ಳಿ, ಎಷ್ಟೊಂದು ಬಂದಿದೆ ನೋಡಿ. ಈಗ ಇದು ತಗೋತೀನಿ, ತೋರಿಸ್ತೀನಿ ನಿಮಗೆ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಓಕೆನಾ? ಜಸ್ಟ್ ಈ ರೀತಿ ಹಾಕ್ಕೊಳ್ಳಿ ಗೈಸ್. ನೆಕ್ಸ್ಟು ಈ ರೀತಿ ಒಂದು ಖಾಲಿ ಬೌಲ್ ತೊಗೊಂಡು ಇದನ್ನು ತೊಗೊಂಬಿಟ್ಟು ಈ ರೀತಿ ಜಸ್ಟ್ ಈ ರೀತಿ ಹಿಂಟ್ಕೊಳ್ಳೋದಷ್ಟೇ. ಇದರಲ್ಲಿ ಎಷ್ಟೊಂದು ರಸ ಸಿಗುತ್ತೆ ನೋಡಿ, ಸುಮ್ಮನೆ ಹಾಕೋಗಾಸ್ತೀರಾ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ, ಬನ್ನಿ. ಇದರಿಂದ ಏನೇನು ಬೆನಿಫಿಟ್ಸು, ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಿಮ್ಮ ಜೊತೆ ಈಗ ನಾನು ಶೇರ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇಲ್ಲಿ ರೆಡಿ ಆಗಿದೆ ಸೌತೆಕಾಯಿ ಜ್ಯೂಸು. ಇದರಲ್ಲಿ ಜಾಸ್ತಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ನಮ್ಮ ಸ್ಕಿನ್ನನ್ನು ನ್ಯಾಚುರಲಾಗಿ ಬ್ಲೀಚ್ ಮಾಡೋದೆ. ಏನಂದರೆ, ನೀವು ಇದನ್ನು ನೀವು ಯಾರಾದರೂ ಒಂದು ಟೋನರ್ಗೆ ತಂದು ಆ ಬಾಟಲ್ನೊಳಗೆ ಹಾಕ್ಕೊಂಡು ಸ್ಪ್ರೇ ಮಾಡಿಕೊಂಡ್ರು ನಡೆಯುತ್ತೆ, ಇಲ್ಲ ಈ ರೀತಿ ನೀವು ಆಗಿಂದ ಆಗಲೇ ತಯಾರಿಸ್ಕೊಂಡು ಅಪ್ಲೈ ಮಾಡಿಕೊಂಡ್ರು ನಡೆಯುತ್ತೆ. ಏನಿಲ್ಲ ಫ್ರೆಂಡ್ಸ್, ಈ ರೀತಿ ಈ ಥರ ನೀರು ತಗೊಳ್ಳಿ, ಈ ರೀತಿ ಹಿಂಗೆ ಅಪ್ಲೈ ಮಾಡ್ಕೊಳ್ಳಿ, ಕಣ್ಣು ಕೆಳಗೆ ಅಪ್ಲೈ ಮಾಡಿ. ಯಾವುದೇ ಥರ ಉರಿಯೋದು ಆ ಥರ ಎಲ್ಲ ಏನಾಗಲ್ಲ. ಓಕೆನಾ? ಆ್ಯಂಡ್ ಈ ರೀತಿ ಬಾಯಿ ಸುತ್ತ ಕೂಡ ಅಪ್ಲೈ ಮಾಡ್ಕೊಳ್ಳಿ. ಇದೊಂಥರ ನ್ಯಾಚುರಲ್ ಟೋನರ್ ರೀತಿ. ನಿಮಗೇನಾದರೂ ಡಾರ್ಕ್ ಸರ್ಕಲ್ಸ್ ಆಗಿದ್ದರೆ, ಬಾಯಿ ಸುತ್ತ ಕಪ್ಪಾಗಿದ್ದರೆ, ಪಿಂಪಲ್ಸ್ ಆಗ್ತಾಯಿದ್ರೆ, ಏನು ಹಚ್ಚೋದು ಅಂತ ಥಿಂಕ್ ಮಾಡ್ತಿದ್ರೆ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಆ್ಯಂಡ್ ಪಿಂಪಲ್ ಮಾರ್ಕ್ ಆಗಿದ್ರು ಕೂಡ ಇದನ್ನು ಅಪ್ಲೈ ಮಾಡಿ. ನೀವು ಕಾಟನ್ ಪ್ಯಾಕ್ ತೊಗೊಂಡು ಕೂಡ ಈ ರೀತಿ ಡಿಪ್ ಮಾಡಿ ಅಪ್ಲೈ ಮಾಡ್ಬೋದು, ಬಟ್ ನನಗೆ ಕೈಯಲ್ಲಿ ಮಾಡ್ಕೊಳ್ಳೋದೇ ಇಷ್ಟ, ಸೊ ಹಾಗಾಗಿ ನಾನು ಕೈಯಲ್ಲೇ ಮಾಡ್ಕೋತಾ ಇದ್ದೀನಿ. ನೋಡಿ, ನಿಮಗೆ ಸ್ವಲ್ಪ ಜೂಮ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಅನಿಸುತ್ತೆ. ಟ್ರೈ ಮಾಡಿ. ಓಕೆನಾ? ಇದನ್ನು ಹಚ್ಕೊಂಬಿಟ್ಟು ಮಲ್ಕೊಳ್ಳೋದಷ್ಟೇ ಫ್ರೆಂಡ್ಸ್. ಇದರಿಂದ ನಿಮ್ಗೆ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗಲ್ಲ. ಆ್ಯಂಡ್ ಇದು ಆಲ್ ಸ್ಕಿನ್ ಟೈಪ್, ಇದೇ ಸ್ಕಿನ್ನವ್ರು ಯೂಸ್ ಮಾಡಬೇಕು ಅಂತ ಎಲ್ಲ ಏನಿಲ್ಲ, ಯಾವ ಸ್ಕಿನ್ನವರಾದರೂ ಯೂಸ್ ಮಾಡ್ಬೋದು. ನೋಡಿ, ಇಷ್ಟೆ ಈ ರೀತಿ ಅಪ್ಲೈ ಮಾಡ್ಕೊಂಡು ಮಲ್ಕೊಳ್ಳೋದಷ್ಟೆ. ಈ ರೀತಿ ಅಪ್ಲೈ ಮಾಡ್ಕೊಂಡು ಮಲ್ಕೊಂಡು ಬೆಳಗ್ಗೆ ಎದ್ದು ನೀವು ವಾಶ್ ಮಾಡಿ, ಖಂಡಿತ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ.